ಮೇಡಮ್ ಅಂದರೆ ನಮ್ಮ ಕುಮಾರಸ್ವಾಮಿ ಅವರು ಈ ಒಂದು 18 ವರ್ಷ ಅಭಿವೃದ್ಧಿಯಾಗಿ ನಮ್ಮೂರೇನು ಕೆಲಸ ಕಂಡಿರಲಿಲ್ಲ. ಬರೀ 5-6 ವರ್ಷ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದು ನಮ್ಮೊಂದು ಇಲ್ಲಿ ಕಾವಲೇರಿ ಮೇಲೆ ಬಿದ್ದು ಬರಿಕಾಯ್ತಿರಲಿಲ್ಲ. ಬಸ್ ರೋಡ್ ಇಲ್ಲಿ ಒಳ್ಳೆ ಮುಖ್ಯಮಂತ್ರಿದ ಒಳ್ಳೆ 4 ವರ್ಷ ಕೊಟ್ಟಿದ ಒಂದು ಒಳಗೆರೆ ದೊಡ್ಡಿ ಮಂಕುಂದಸಿ ರಾಣಿಗೆರೆಸಿ ಒಳಗೆ ದೊಡ್ಡಿ ರೋಡ್ ಕೊಟ್ಟರು. ನಮ್ಮೂರ ಬದಿ ಮಳೆ ಉದ್ರಿ ಆರಾಮ ಬರೋದು ಗಾಡಿ ಬರೋದು. ಮತ್ತು ನಮ್ಮ ಮುದ್ಗೆ ಬೈದೇ ರೋಡ್ ಮುದ್ಗೆ ರೋಡ್ ಬಂದ್ರಿ ನೀವು ಮುದ್ಗೆರೆಯಿಂದ ಕುಮಾರಣ್ಣಗೆ ಅದು ಕುಮಾರಣ್ಣ ಮೇಲೆ ಹೋಗಿದ್ದವರೆ ಸ್ಯಾಂಕ್ಷನ್ ಆಗಿದ್ದು ಇದನ್ನು 2.5 ಕೋಟಿ ಮುದ್ಗೆರೆಯಿಂದ ಅಥವಾ ಪ್ರಾಣಿಗೆರೆ ಓಡಿ 2.5 ಕೋಟಿ ಕೊಟ್ಟಿದ್ದೆ ರೋಡ್ ಕೊಟ್ಟಿದ್ದಾರೆ. ಮತ್ತು ನಮಗೆ ಐಮಸ್ಟೇಟ್ ಕೊಡಿದ್ರೆ ಐಮಸ್ಟ್ ಕೊಡಿ ರಾಣಿಗೆರೆ ಅಭಿವೃದ್ಧಿ ಆಗಿದೆ. ಆಮೇಲೆ ಒಂದು ಕಾವೇರಿ ನಮಗೆ ಪೈಪ್ಲೈನ್ ವ್ಯವಸ್ಥೆ ನೀರು ವ್ಯವಸ್ಥೆ ಮಾಡಿಕೊಡಿ ಕೆರೆ ನೀರು ವ್ಯವಸ್ಥೆ ಮಾಡಿಕೊಡಿದ್ದಾರೆ. ಮತ್ತು ಸಿ ಇಲ್ಲಿ ಸಿ ಕಾಲೋನಿ ಜನಗಳಿಗೆ ಡ್ರೈನೇಜ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಊರಲ್ಲಿ ರಸ್ತೆಗಳಿಗೆ ಯೋಗ ಆರು ರಸ್ತೆ ಕುಮಾರಣ್ಣವರು 15-18 ಲಕ್ಷ ಕಾಂಕ್ರೀಟ್ ರಸ್ತೆ ಕೊಟ್ಟಿದ್ದಾರೆ. 18 ಲಕ್ಷ ಕಾಂಕ್ರೀಟ್ ಕೊಟ್ಟಿದ್ದಾರೆ. ಯೋಗೇಶ್ವರ ಆಗಬಾರ್ದ ಸರ್? ಯೋಗೇಶ್ವರ ನಮಗೆ ಆಗ್ಬಂದಿಲ್ಲ ಕುಮಾರಣ್ಣ. ಅವರು 18-20 ವರ್ಷ ಮಿನಿಸ್ಟರ್ ಆದವು, ಏನು ಊರ ಕಡೆ ಗಮನ ಹರಿಸಲಿಲ್ಲ, ಏನು ಮಾಡಿರಲಿಲ್ಲ. ಮತ್ತು ನಮ್ಮ ಯೋಗೇಶ್ 6 ವರ್ಷದಲ್ಲಿ ನಮಗೆ ಒಂದು ಕಾಂಕ್ರೀಟ್ ರೋಡ್ ರಸ್ತೆ ಒಂದು ಟಾರ್ ರೋಡ್ ದನಕರ ತಿರುಗಾಯ್ತಿಲ್ಲ ಈ ರೋಡಲ್ಲಿ ಒಂದು ರೋಡಲ್ಲಿ ಕೊಟ್ಟರು. ನಮಗೆ ಅದಕ್ಕೆ ನಾವು ಕುಮಾರಣ್ಣ 25 ಕೋಟಿ ಸಾಲ ಮನ್ನಾ ಮಾಡಿದ್ರು. ರೈತರು 1 ಲಕ್ಷ 20 ಸಾವಿರ ಎಲ್ಕೆ ಅದು ಎಲ್ಲ ಪಕ್ಷದವ್ರಿಗೂ ಅದಿದಾಯಿತು. ಇನ್ನೇನು ಒಬ್ಬರಿಗೆ ಏನು ಜೆ ಡಿ ಎಸ್ದವ್ರಿಗೆ ಬಿಜೆಪಿ ಕಾಂಗ್ರೆಸ್ನವ್ರಿಗೆ ಎಲ್ಲರಿಗೂ ಸಮಾಜದ ರೈತರುಗಳಿಗೆ ಬಡವರಿಗೆಲ್ಲ 25 ಸಾವಿರ ಕೋಟಿ ಸಾಲ ಮನ್ನಾ ಆಯಿತು. ಆಮೇಲೆ ನಮ್ಮೂರಲ್ಲಿ ಮನೆ ಬಿದ್ದೋಗಿದ್ದು, ಮಳೆ ಗಾಳಿ ಮಳೆ ಬಿದ್ದಿಲ್ಲಿ ಒಂದು 4 ವರ್ಷ ಇಮಿಡಿಯೇಟಾಗಿ ಅವ್ರಿಗೆ ಕುಮಾರಣ್ಣ ಮೆಸೇಜ್ ಮಾಡಿದಂಗೆ ಆಗುತ್ತೆ ಸರ್. ಗಾಳಿಗೆ ಮನೆಯಲ್ಲ ಉಂಟೋಗಿದೆ ನಮ್ಮೂರಲ್ಲಿ ಮರಗಳಿಂದ ಇಮಿಡಿಯೇಟಾಗಿ. ಸರ್, ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು 2 ಸಲ ಸೋತಿದ್ರು. 2 ಸಲ ಸೋತಿದ್ರು ಎಲ್ಲ ಕುತಂತ್ರಗಳು ಮೇಡಮ್. ಅಂದರೆ ಕಾಂಗ್ರೆಸ್ಸಲ್ಲಿ ಕುತಂತ್ರಗಳು ಈಗ ಅಲ್ಲಿ ಕಾಂಗ್ರೆಸ್ ನಿಂತ್ಬಿಟ್ಟು ನಮ್ಮವರು ಇಲ್ಲಿ ಪ್ರಾಮಾಣಿಕ ಕೆಲಸ ಮಾಡ್ದ ನಾವು. ಡಿ ಕೆ ಶಿವಕುಮಾರ್ಗೆ ಕುಮಾರಣ್ಣ ಒಂದು ಮಾತು ಹೇಳೋದಕ್ಕೆ ನಾವು ಡಿ ಕೆ ಶಿವಕುಮಾರ್ಗೆ ಸಮಿತ್ರ ಸಹಕಾರ ಪಾಲನೆ ಮಾಡ್ದ ನಾವು ಇಲ್ಲಿ ರಾಮನಗರ ನಾವಿದ್ರಲ್ಲಿ. ಅವರು ಮಂಡ್ಯದಲ್ಲಿ ಒಳಗೆ ಇದ್ಕೊಂಡು ಎಸ್ಎಲ್ಎ ಸುಮಾರು ಮಾಡಿ ಕುಮಾರಣ್ಣ ಕತ್ಕೂದ್ರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಓಕೆ, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಅವರು ಜಿದ್ದಾಜಿದ್ದಿ ಫೈಟ್ ಇರುತ್ತೆ. ಜಿದ್ದಾಜಿ ಪೈಟ್ ಇಲ್ಲ ಮೇಡಮ್. ಇವತ್ತು ಸುಮ್ಮನೆ ಜಾಸ್ತಿ ಜಿದ್ದ ಪೈಟ್ ಅಂದರೆ ನಿಖಿಲ್ ಮುಂದೆ ಇದ್ದಾರೆ, ಏನು ತೊಂದರೆ ಇಲ್ಲ ನಮಗೇನು ತೊಂದರೆ. ನಿಖಿಲ್ ಕುಮಾರಸ್ವಾಮಿಗೆ ಏನು ತೊಂದರೆ ಇಲ್ಲ. ಇವಾಗ ಒಳ್ಳೆ ಹುಡುಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಅವರು ದೇವೇಗೌಡರದು ಕುಮಾರಣ್ಣಂದು ಹೆಸರು ಮತ್ತು ನಮ್ಮ ಕಾರ್ಯಕರ್ತರ ಬಲ ನಮ್ಮ ತಾಲೂಕದ ಹೆಸರುಗಳು ನಮ್ಮ ಕಾರ್ಯಕರ್ತರು ಮುಖಂಡ ಊರೆಲ್ಲ ಊರಲ್ಲಿ ಮುಖಂಡಗಳು ಅದೇ ಹೋದ್ರೆ ನಿಖಿಲ್ ಕುಮಾರಸ್ವಾಮಿ ಕೆಲಸದಾರ ಹೋದ್ರು ರಾಮನಗರ ಸೋಲು ಆಕನಿಂದ ಕಂಡದಿಂದ ಅವ್ರು ಕೆಲಸ್ತಾರೆ. ಅವ್ರು ಮೋಸ್ಟಿಂಗ್ ಸೋತಾರೆ ರಾಮನಗರದಲ್ಲಿ ಮೋಸ್ತಿಂದೇ ಇದ್ರಲ್ಲಿ ಸೋತ ಇಲ್ಲಿ ಅಂತ ಆಗಲ್ಲ. ನಮ್ಮ ಚರ್ಮಣ ಕಾರ್ಯಕರ್ತರು ನಾವೇ ಅಂತಾರೆ. ನಮ್ಮ ಚರ್ಮಣ ಎಲ್ಲ ಕಾರ್ಯಕರ್ತರು ಅವ್ರಿಗೆ ಅವ್ರಿಗೆ ಕೆಲಸ ಕೊಡ್ತಾರೆ. ಓಕೆ, ಇನ್ನೊಂದು ವಿಚಾರ ಏನು ಅಂತಂದರೆ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ಪ್ಲಸ್ ಆಗುತ್ತೆ? ಎಲ್ಲ ಪ್ಲಸ್ ಏನಿಲ್ಲ ಮೇಡಮ್. ಅಂದರೆ ಈಗ ಪ್ಲಸ್ ಆಗೋಕೆ ಇದೆ ಇಲ್ಲ ಮೇಡಮ್. ಅಂದರೆ ಈಗ ಬಸ್ ಈಗ ಎಣ್ಣೆ ರೇಟ್ ಇಸ್ಬಿಟ್ಟು ಗಂಟು ತೊಗೊಂಡು ಎತ್ತಿ ಕೊಡ್ತಾವ್ರೆ. ಈ ಬಸ್ಸೊಂದು ನಾವು ಬಸ್ ರೇಟ್ ಇಸ್ಬಿಟ್ರು ಬಸ್ಸಿಂದ ಕೊಡ್ತಾವ್ರೆ ಕರೆಂಟ್ ಇಸ್ಬಿಟ್ಟು ಏನು ಅದೇನು ಅದು ರೇಟ್ ಆಗಲ್ಲ. ಏನು ಅದೇನು ಇದಿಲ್ಲ ಅಂತಂದರೆ ಮೇಡಮ್ ಅಂದರೆ ಏನಾಗಲ್ಲ. ಓಕೆ, ರಾಮನಗರ ಜಿಲ್ಲೆಯಲ್ಲಿ MLAಗಳಿರೋದೆಲ್ಲ ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ ಅವರೇ. ಇದು ಏನಾದರೂ ಮೈನಸ್ ಆಗುತ್ತಾ ನಿಖಿಲ್? ಏನು ಮೈನಸ್ ಅಲ್ಲ, ಕುಮಾರಣ್ಣ ಇರೋದಕ್ಕೋಸ್ಕರ ಏನು ತೊಂದರೆ ಇಲ್ಲ. ಮಂತ್ರಿ ಆಗವರೇ ಈಗ ರಾಮನಗರ ಮಧ್ಯ ಒಂದು ಕೈಗಾರಿಕೆ ಮಾಡಿ ಸರ್ ಜನಕ್ಕೆ ಕೆಲಸ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾವ್ರೆ. ಅಂಥದ್ದೇನು ಸಮಸ್ಯೆ ಆಗಲ್ಲ ಮೇಡಮ್ ಇಲ್ಲಿ ಚನ್ನಮಡದಲ್ಲಿ. ಎಷ್ಟು ಮತದಿಂದ ಗೆಲ್ಸ್ಕೊಂಡು? ಒಂದು 20-25 ಸಾವಿರ ಮೇಡಮ್. ನಾವು ಅಂದಾಜಿಂದ ನಿಖಿಲ್ ಕುಮಾರ್ ಸರ್ ಗೆಲ್ತಾರಂತ ಆಕಸ್ಕೊಂಡು ಎಲ್ಲ ಬಂದವರು ಎಲ್ಲ ಮತದಾರ ಬಂದರು ಎಲ್ಲ ಮಾಡ್ತಾರೆ ಅಂದ್ಕೊಂಡಿದ್ದೆ. ಎಲ್ಲ ಜಾತಿ ಎಲ್ಲ ಜಾತಿಯವರು ಮಾಡ್ತಾರೆ ಅಂದ್ಕೊಂಡಿದ್ದು. ಸರ್, ಥ್ಯಾಂಕ್ ಯು ಸರ್.